ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಗಾತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸುಸಂತಿ. ನಮ್ಮ ವಾರಕ್ಕೊಂದು ವಿಷಯ ವಿಭಾಗದಲ್ಲಿ ಕೂದಲಿನ ಆರೈಕೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ಮನೆಯಲ್ಲೇ ಅತಿ ಸುಲಭವಾಗಿ ನಿಮಗೆ ಮಾರ್ಕೆಟ್ನಲ್ಲಿ ಸಿಗುವಂತಹ ಯಾವುದೇ ಹೇರ್ ಆಯಿಲ್ನ ರೀತಿಯಲ್ಲೇ ಆದರೆ ಕ್ವಾಲಿಟಿಯಲ್ಲಿ ಅತ್ಯುತ್ತಮ ಅನ್ನಿಸಬಹುದಾದಂಥ ಹೇರ್ ಆಯಿಲ್ನ ತಯಾರಿಸ್ಕೊಳ್ಳೋ ಬಗ್ಗೆ ತಿಳ್ಕೊಂಡ್ವಿ. ನಿಮ್ಮಲ್ಲಿ ಯಾರಾದರೂ ಅದನ್ನು ತಯಾರು ಮಾಡಿ ನೋಡಿದರೆ ಮಾತ್ರ ಡೆಫಿನೆಟಾಗಿ ನಿಮಗದು ಇಷ್ಟ ಆಗೇ ಇರುತ್ತೆ. ಯಾಕೆಂದರೆ ಯಾವುದೇ ರೀತಿಯ ಕೆಮಿಕಲ್ ಸೇರಿಸದೆ ಎಲ್ಲ ಬರೀ ನಮಗೆ ಸುಲಭವಾಗಿ ಸಿಗುವಂತಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಬಳಸಿ ತಯಾರಿಸಿದ ಈ ಹೇರ್ ಆಯಿಲ್ನ ಉಪಯೋಗಿಸೋದ್ರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಖಂಡಿತ ಇಲ್ಲ. ಅಕಸ್ಮಾತ್ ನಿಮ್ಮಲ್ಲಿ ಯಾರಾದರೂ ಇನ್ನೂ ಈ ವಿಡಿಯೋ ನೋಡಿಲ್ಲ ಅನ್ನೋರಿಗೆ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಹೇರ್ ಆಯಿಲ್ ಆದ ತಕ್ಷಣ ನೆಕ್ಸ್ಟ್ ಬರೋದೇ ಹೇರ್ ವಾಶ್ ಮಾಡ್ಕೊಳ್ಳೋಕ್ಕೆ ಶ್ಯಾಂಪು ಅಥವಾ ಹರ್ಬಲ್ ಪೌಡರ್. ಅದನ್ನು ಯಾಕೆ ಹೊರಗಡೆಯಿಂದ ಕೊಂಡ್ಕೊಂಬರೋದು? ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಹರ್ಬಲ್ ಹೇರ್ ವಾಶ್ ಪೌಡರ್ ಮತ್ತು ಶ್ಯಾಂಪುವನ್ನು ಮನೆಯಲ್ಲೇ ಸುಲಭವಾಗಿ ಹೇಗೆ ತಯಾರಿಸ್ಕೊಳ್ಬಹುದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈ ಹರ್ಬಲ್ ಪೌಡರ್ ಮತ್ತು ಶ್ಯಾಂಪುವನ್ನು ತಯಾರಿಸೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು, ಯಾವ್ಯಾವ ಸಾಮಗ್ರಿ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ತಗೊಳ್ಬೇಕು ಮತ್ತು ಇದನ್ನು ತಯಾರಿಸ್ಕೊಳ್ಳೋದು ಹೇಗೆ, ಇದನ್ನೆಲ್ಲ ನೋಡ್ಕೊಳ್ಳುವಂಥ ಸಮಯ. ಮೊದಲಿಗೆ ಹರ್ಬಲ್ ಪೌಡರ್ನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇದು ಸೀಗೆಕಾಯಿ. ಇದು ನಿಮಗೆ ಎಲ್ಲ ಗ್ರಂಥಿ ಅಂಗಡಿನಲ್ಲೂ ತುಂಬ ಸುಲಭವಾಗಿ ಸಿಗುತ್ತೆ. ಇದು ಚೆನ್ನಾಗಿ ಒಣಗಿರಬೇಕು. ಹೀಗೆ ಮುರಿದ ತಕ್ಷಣ ಇದು ತುಂಡಾಗಬೇಕು. ಈ ಥರ ಒಣಗಿದ್ದಾಗ ಪೌಡರ್ ಮಾಡಿದ್ಮೇಲೆ ನಿಮಗೆ ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ. ಈ ಸೀಗೆಕಾಯಿ 100 ಗ್ರಾಮ್ 100 ಗ್ರಾಮ್ಸಷ್ಟು ತಗೊಳ್ಳೋಣ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಕ್ಕೆ ಪುಡಿ ಮಾಡ್ಕೊಳ್ಳೋಣ. ಇದು ನಿಮಗೆ ಒಂದೇ ಸತಿ ನುಣ್ಣನೆ ಪುಡಿ ಸಿಗೋದು ಕಷ್ಟ. ಹಾಗಾಗಿ ಸಣ್ಣ ಕಣ್ಣಿನ ಒಂದ್ರಿ ತೊಗೊಂಡು ಒಂದು 2-3 ಸತಿ ಒಂದ್ರಾಡ್ಕೊಂಡು ಮಾಡ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣನೆ ಪುಡಿ ಮಾಡ್ಕೊಳ್ಳಿ. ಇದು ಅಂಟುವಾಳದ ಕಾಯಿ, ನೊರೆಗಾಯಿ ಅಂತ ಕರೀತಾರೆ. ರೀಟಾ, ರೀತಾ, ಕುಂಕಡಕಾಯಿ ಈ ಥರ ಬೇರೆ ಬೇರೆ ಹೆಸರುಗಳಿಂದ ಕೂಡ ಇದನ್ನು ಕರೀತಾರೆ. ಈ ಅಂಟುವಾಳದ ಕಾಯಿನ ಕೂಡ 100 ಗ್ರಾಮ್ನಷ್ಟು ತಗೊಳ್ಳೋಣ. ಇದ್ರ ಒಳಗಡೆ ಬೀಜ ಇರುತ್ತೆ, ಅದನ್ನು ಕುಟ್ಟಿ ತೆಗೆದುಬಿಟ್ಟು ಆಮೇಲೆ ಪುಡಿ ಮಾಡ್ಕೊಳ್ಬೇಕು. ಇದು ಕೂಡ ಅಷ್ಟೇ ಚೆನ್ನಾಗಿ ಒಣಗಿರಬೇಕು. ಈ ರೀತಿ ಬೀಜ ತೆಕ್ಕೊಂಡಾದಮೇಲೆ ಈ ಕಾಯಿನ ಕೂಡ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಕ್ಕೆ ಪುಡಿ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾವು 50 ಗ್ರಾಮ್ನಷ್ಟು ಮೆಂತ್ಯ ತಗೊಳ್ಳೋಣ. ಈ ಮೆಂತ್ಯವನ್ನು ಸ್ವಲ್ಪ ಕೆಂಪಾಗೋವರೆಗೂ ಹುರಿದುಬಿಟ್ಟು ಅದು ಪೂರ್ತಿ ಆರಿ ತಣ್ಣಗಾದಮೇಲೆ ಪುಡಿ ಮಾಡ್ಕೊಳ್ಳೋಣ. ಇದು ಹೈಬಿಸ್ಕಸ್ ಪೌಡರ್. ನಾನಿಲ್ಲಿ ಇದನ್ನು ರೆಡಿಮೇಡ್ ಉಪಯೋಗಿಸ್ತಾ ಇದ್ದೀನಿ. ನಿಮ್ಗೆ ಅಕಸ್ಮಾತ್ ಹೂವು ಸಿಗುತ್ತೆ ಅನ್ನೋದಾದರೆ ಕೆಂಪು, ಬಿಳಿ ಯಾವುದಾದ್ರೂ ಸರಿ. ಅದನ್ನು ಚೆನ್ನಾಗಿ ಒಣಗಿಸಿ ಈ ರೀತಿ ಪುಡಿ ಮಾಡಿ ಇಟ್ಕೊಳ್ಳಿ. ಈ ದಾಸವಾಳದ ಹೂವಿನ ಪುಡಿ 50 ಗ್ರಾಮ್ನಷ್ಟು ತಗೊಳ್ಳೋಣ. ಇದು ಬೇವಿನ ಸೊಪ್ಪಿನ ಪುಡಿ. ಇದನ್ನು ಕೂಡ ಅಷ್ಟೇ ನಾನು ರೆಡಿಮೇಡೇ ತಗೊಂಡಿದ್ದೀನಿ. ನಿಮಗೆ ಸೊಪ್ಪು ಸಿಗುತ್ತೆ ಅನ್ನೋದಾದರೆ ಆ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳಿ. ಇದನ್ನು 25 ಗ್ರಾಮಷ್ಟು ಮಾತ್ರ ತಗೊಳ್ಳೋಣ. ಇದನ್ನು ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಏಕೆಂದರೆ ಬೇವಿನ ಸೊಪ್ಪಿನ ಪುಡಿ ಜಾಸ್ತಿ ಆದರೆ ಕೂದಲು ತುಂಬ ಡ್ರೈ ಆದಂಗೆ ಅನಿಸ್ಬಿಡುತ್ತೆ ಒಣಗಿದ ಮೇಲೆ. ಈಗ ಈ ಎಲ್ಲ ಪುಡಿಗಳನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹರ್ಬಲ್ ಪೌಡರಲ್ಲಿ ಉಪಯೋಗಿಸಿರುವಂಥ ಪ್ರತಿಯೊಂದು ಸಾಮಗ್ರಿ ಕೂಡ ತಲೆ ಕೂದಲಿನ ಜಿಡ್ಡು ಕೊಳೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ತೆಗೆಯೋದ್ರ ಜೊತೆಗೆ ಕೂದಲಿನ ತೇವಾಂಶ ಅಂದರೆ ಆರ್ದ್ರತೆ ಏನಿರುತ್ತೆ ಅದನ್ನು ಉಳಿಸೋದ್ರಲ್ಲಿ ಕೂಡ ತುಂಬಾ ಪರಿಣಾಮಕಾರಿಯಾಗಿದೆ. ಹಾಗೆಯೇ ಕೂದಲನ್ನು ತುಂಬ ಸಾಫ್ಟಾಗಿ ಮಾಡುತ್ತೆ, ಕೂದಲಿನ ಬೆಳವಣಿಗೆಗೆ ಕೂಡ ತುಂಬಾ ಸಹಾಯ ಮಾಡುತ್ತೆ. ಬೇವಿನ ಸೊಪ್ಪಿನ ಪುಡಿ ಉಪಯೋಗಿಸಿರೋದ್ರಿಂದ ಹೊಟ್ಟು, ಇನ್ಫೆಕ್ಷನ್ ಏನೇ ಇದ್ದರೂ ಕೂಡ ನಿವಾರಣೆ ಮಾಡುತ್ತೆ. ಈ ರೀತಿ ರೆಡಿಯಾದ ಪೌಡರ್ನ ಒಂದು ಗಾಳಿ ಆಡದ ಡಬ್ಬಿನಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ಉಪಯೋಗಿಸುವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪುಡಿ ಹಾಕ್ಕೊಂಡು, ತಣ್ಣೀರು ಆಗ್ಬೋದು, ಬಿಸಿ ನೀರು ಕೂಡ ಆಗಬಹುದು, ಇದನ್ನು ಕಲಸಿ ಸ್ವಲ್ಪ ಹೊತ್ತು ಬಿಟ್ಟುಬಿಡಿ. ಅಂದರೆ ಸುಮಾರು ಒಂದು ಅರ್ಧ ಗಂಟೆ, 1 ಅವರ್ ಮುಂಚೆ ನೆನೆಸಿಟ್ರೂ ಪರವಾಗಿಲ್ಲ. ಆವಾಗ ಈ ಪುಡಿ ಎಲ್ಲ ನೀರನ್ನೆಲ್ಲ ಹೀರಿಕೊಂಡು ಗಟ್ಟಿಯಾಗತ್ತೆ. ಮತ್ತೆ ನೀರು ಹಾಕಿ ಕಲಿಸ್ಕೊಂಡು ನೀವು ರೆಡಿ ಮಾಡ್ಕೋಬೋದು. ಯಾಕೆಂದರೆ ಅಂಟುವಾಳದ ಕಾಯೆಲ್ಲ ಹಾಕಿರೋದ್ರಿಂದ ನೀವು ಬಿಸಿ ನೀರು ಹಾಕಿ ಕಿವುಚಿದಷ್ಟು ಕೂಡ ಅದು ತುಂಬಾ ನೊರೆ ಬರ್ತಾನೆ ಹೋಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ಪುಡಿ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಇನ್ನು ಈ ಪುಡಿಯನ್ನು ಉಪಯೋಗಿಸ್ಕೊಂಡು ಶ್ಯಾಂಪು ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ಇವಾಗ ನೋಡ್ಕೊಳ್ಳೋಣ. ಒಂದು ಪಾತ್ರೆಯನ್ನು ಒಲೆ ಮೇಲಿಟ್ಟು ಅದಕ್ಕೆ 1 ಅಳತೆ ನಾವಿವಾಗ ತಯಾರಿಸ್ಕೊಂಡಂಥ ಹರ್ಬಲ್ ಪುಡಿಯನ್ನು ಹಾಕ್ಕೊಳ್ಳೋಣ. ನಾನು ನಿಮಗೆ ಇಲ್ಲಿ ತೋರಿಸೋಕ್ಕೋಸ್ಕರ ಒಂದು ಸಣ್ಣ ಕಪ್ ಅಳತೆಯಷ್ಟು ಪುಡಿ ಮಾತ್ರ ತಗೊಂಡಿದ್ದೀನಿ. ಈ ಒಂದು ಅಳತೆ ಪುಡಿಗೆ 5 ಅಳತೆ ನೀರನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ಒಂದು ಅಳತೆ ಅಂದರೆ ನೀವು ಯಾವುದೇ ಬಟ್ಲು ಅಥವಾ ಲೋಟವನ್ನು ಕೂಡ ಉಪಯೋಗಿಸಬಹುದು. ನೀರು ಹಾಕಿದ ಮೇಲೆ ಇದನ್ನು ಒಂದು ಸತಿ ಚೆನ್ನಾಗಿ ಕಲಕ್ಕೊಳ್ಳೋಣ. ಈಗ ಒಲೆ ಹಚ್ಕೊಂಡು ಈ ಮಿಶ್ರಣವನ್ನು ಕುದಿಯಕ್ಕೆ ಬಿಡೋಣ. ಇದು ಒಂದು ಕುದಿ ಹತ್ತೋವರೆಗೂ ಉರಿ ಜೋರೇ ಇರಲಿ, ಏನು ತೊಂದರೆ ಇಲ್ಲ. ಆದರೆ ಆವಾಗವಾಗ ಇದನ್ನು ಒಂದು ಸತಿ ಕೈಯಾಡಿಸ್ತಾ ಇರಿ, ಏಕೆಂದರೆ ಇಲ್ಲಿ ಪುಡಿ ಎಲ್ಲ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ. ಹಾಗಂತ ಇದು ಗಂಟೇನಾಗಲ್ಲ, ತಳ ಹತ್ತೋ ಚಾನ್ಸಸ್ ಇರುತ್ತೆ ಅಷ್ಟೇ. ಈಗ ಇದು ಸುಮಾರು 5-6 ನಿಮಿಷದಿಂದ ಕುದೀತಾ ಇದೆ. ನೋಡಿ ಹೆಂಗೆ ಉಕ್ಕು ಬರ್ತಾ ಇದೆ ಅಂತ. ಈ ರೀತಿ ಉಕ್ಕು ಬರೋಕ್ಕೆ ಶುರುವಾದಾಗ ಉರಿನ ಸಣ್ಣ ಮಾಡ್ಕೊಂಡು ಬಿಡೋಣ. ಇದು ಸಣ್ಣ ಉರಿನಲ್ಲೇ ಚೆನ್ನಾಗಿ ಕುದ್ದು, ನಾವು 5 ಅಳತೆ ನೀರು ಹಾಕಿದ್ವಲ್ಲ ಅದೆಲ್ಲ ಇಂಗಿ ಸುಮಾರು 1.5 ಇಂದ 2 ಕಪ್ನಷ್ಟು ಆಗಬೇಕು. ಅಲ್ಲಿಗೆ ನಿಮಗೆ ಒಂದು ಶ್ಯಾಂಪು ಅದಕ್ಕೆ ಬರಬೇಕಿದು. ಈಗ ಇದು ಸುಮಾರು 30 ನಿಮಿಷ ಕುದ್ದಿದೆ. ಈಗ ನೋಡಿ ಪೂರ್ತಿ ನೀರೆಲ್ಲ ಇಂಗಿ ನಮಗೆ ಎಷ್ಟು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಇದು ರೆಡಿಯಾಗಿದೆ. ನೋಡೋದಕ್ಕೆ ಅಷ್ಟೊಂದು ಅಟ್ರ್ಯಾಕ್ಟಿವ್ ಆಗಿಲ್ಲ ಅಂತ ಅನಿಸಿದ್ರೂ ಗುಣದಲ್ಲಿ ತುಂಬಾ ಒಳ್ಳೆಯದಾಗಿದೆ. ಮತ್ತು ಯಾವುದೇ ಪ್ರಿಸರ್ವೇಟಿವ್ಸ್ ನಾವು ಇದರಲ್ಲಿ ಸೇರಿಸಿಲ್ಲ, ಹಾಗಾಗಿ ಧೈರ್ಯವಾಗಿ ಉಪಯೋಗಿಸ್ಬೋದು. ಆದರೆ ನಾವು ಇದಕ್ಕೇನು ಪ್ರಿಸರ್ವೇಟಿವ್ ಸೇರಿಸಿಲ್ಲದೆ ಇರೋದ್ರಿಂದ ಇದನ್ನು ಹೊರಗಡೆ ಇಟ್ಕೊಳ್ಳೋದಕ್ಕಿಂತ ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಕೊಳ್ಬಹುದು. ಯಾವಾಗ ಬೇಕೋ ಆವಾಗ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ಮಿಕ್ಕಿದ್ದನ್ನು ಫ್ರಿಜ್ಜಲ್ಲಿ ವಾಪಸ್ ಇಟ್ಕೊಂಡು ಉಪಯೋಗಿಸ್ಕೊಳ್ಬಹುದು. ಈಗ ಇದು ರೆಡಿಯಾಗಿದೆ. ಆರಿದ ಮೇಲೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಆರಕ್ಕೆ ಬಿಟ್ಬಿಡೋಣ. ಆರಿದ ಮೇಲೆ ಇದನ್ನು ಚೆನ್ನಾಗಿ ಸೋಸ್ಕೊಂಡು ಚರಟ ಎಲ್ಲ ತೆಕ್ಕೊಂಡು ಬಿಡೋಣ. ಇಷ್ಟ ಆದರೆ ನಮ್ಮ ಹೋಮ್ ಮೇಡ್ ಹರ್ಬಲ್ ಶ್ಯಾಂಪು ರೆಡಿಯಾಗಿದೆ ಅಂತ ಅರ್ಥ. ಇದು ಹೇಗಾಗಿದೆ ಅಂತ ಒಂದು ಸತಿ ನೋಡ್ಕೊಳ್ಳೋಣ. ನೋಡಿ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಒಂದೇ ಡ್ರಾಪ್ ಕೈ ಮೇಲೆ ಹಾಕ್ಕೊಂಡು ಇದನ್ನು ಉಜ್ಜಿ ತೋರಿಸ್ತೀನಿ. ಇಷ್ಟೇ ಕ್ವಾಂಟಿಟಿ ತಗೊಂಡಿದ್ದಕ್ಕೆ ಎಷ್ಟು ನೊರೆ ಬಂದಿದೆ ಇಲ್ಲಿ ನೀವೇ ನೋಡಬಹುದು. ಮತ್ತು ಮೆಂತ್ಯ, ಅಂಟ್ವಾಳದ ಕಾಯಿ ಎಲ್ಲ ಹಾಕಿರೋದ್ರಿಂದ ಸಹಜವಾಗಿ ಒಳ್ಳೆ ಘಮಲು ಕೂಡ ಇದೆ. ನೀವು ಕೂಡ ಒಂದು ಸತಿ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ನೋಡ್ಕೊಂಡ್ರಲ್ಲ, ನಿಮಗೂ ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗಾದರೆ ಲೈಕ್ ಕೊಟ್ಟು ಶೇರ್ ಮಾಡ್ತೀರಲ್ಲ? ಹಾಂ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಮ್ಮ ಮುಂದಿನ ಭಾಗದಲ್ಲಿ ಕೂದಲಿನ ಬೆಳವಣಿಗೆಗೆ ಉಪಯೋಗ ಆಗುವಂತಹ ಕೆಲವೊಂದು ಹೇರ್ ಪ್ಯಾಕ್ಸ್ನ ಕೂಡ ಕಲ್ತ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.